ನಾಳೆ ಪುಣೆಯಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ತಂಡಗಳ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ. ಆರ್ಸಿಬಿ ಐಪಿಎಲ್ ಸೀಸನ್ ಅದರ ಪ್ಲೇ ಆಫ್ ಹಂತವನ್ನು ತಲುಪಬೇಕಾದರೆ ಬಾಕಿ ಉಳಿದಿರುವಂತಹ 4 ಪಂದ್ಯಗಳಲ್ಲೂ ಕೂಡ ಆರ್ಸಿಬಿ ಜಯವನ್ನು ಸಾಧಿಸಬೇಕಾದಂತಹ ಒತ್ತಡದ ಸನ್ನಿವೇಶದಲ್ಲಿ ಇದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ನಾಳೆ ಸಿಎಸ್ಕೆ ಎದುರು ನಡೆದಿರುವಂತಹ ಅತಿ ಮುಖ್ಯವಾಗಿರುವಂತಹ ಪಂದ್ಯದಲ್ಲಿ ಆರ್ಸಿಬಿ ಪ್ಲೇಯಿಂಗ್ 11ನಲ್ಲಿ ಒಬ್ಬ ತುಫಾನ್ ಆಟಗಾರ ಆರ್ಸಿಬಿ ಪ್ಲೇಯಿಂಗ್ 11ಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಹಾಗಾದರೆ ನಾಳೆ ಸಿಎಸ್ಕೆ ಎದುರು ನಡೆದಿರುವಂತಹ ಅತಿ ಮುಖ್ಯವಾಗಿರುವಂತಹ ಪಂದ್ಯದಲ್ಲಿ ಆರ್ಸಿಬಿ ಪ್ಲೇಯಿಂಗ್ 11ಗೆ ಎಂಟ್ರಿ ಕೊಡಲಿರುವಂತಹ ತುಫಾನ್ ಆಟಗಾರ ಯಾರು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ನಾಳೆ ಸಿಎಸ್ಕೆ ಎದುರು ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿ ಪ್ಲೇಯಿಂಗ್ 11ನಲ್ಲಿ ಅವೆಲ್ಲ ಬದಲಾವಣೆಗಳಾಗಬೇಕಂತ ನೀವು ಬಯಸುತ್ತೀರಿ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವೇನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಆಗಿ. ನಾಳೆ ಪುಣೆಯಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ತಂಡಗಳ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ. ಪುಣೆಯಲ್ಲಿ ಸಿಎಸ್ಕೆ ತನ್ನ ಕಳೆದ ಪಂದ್ಯವನ್ನು ಸನ್ರೈಸ್ ಹೈದರಾಬಾದ್ ಎದುರು ಆಡಿ ಸನ್ರೈಸ್ ಹೈದರಾಬಾದ್ ಎದುರು ಒಂದು ಭರ್ಜರಿಯಾದಂತಹ ಗೆಲುವನ್ನು ಸಿಎಸ್ಕೆ ಕಂಡಿದೆ. ಹೀಗಾಗಿ ನಾಳೆ ಸಿಎಸ್ಕೆ ಎದುರು ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿ ಗೆಲುವನ್ನು ಕಾಣಬೇಕಾದ್ರೆ ನಾಳೆ ಪುಣೆಯಲ್ಲಿ ಆರ್ಸಿಬಿ ಎಲ್ಲಾ ವಿಭಾಗದಲ್ಲೂ ಕೂಡ ಒಂದು ಉತ್ತಮವಾದ ಪ್ರದರ್ಶನವನ್ನು ತೊರಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿದೆ ಅಂತಲೇ ಹೇಳಬಹುದಾಗಿದೆ. ಕಳೆದ 3 ಪಂದ್ಯಗಳಿಂದ ಆರ್ಸಿಬಿ ಸೀಸನ್ ಆದ್ಯದಲ್ಲಿ ನಿರೀಕ್ಷೆಗೆ ತಕ್ಕ ಹಾಗೆ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಲು ವಿಫಲವಾಗಿ ಸತತ 3 ಸೋಲನ್ನು ಕಂಡಿದೆ. ಆದರೆ ನಾಳೆ ಸಿಎಸ್ಕೆ ಎದುರು ನಡೆದಿರುವಂತಹ ಪಂದ್ಯದಲ್ಲಾದರೂ ಆರ್ಸಿಬಿ ಎಲ್ಲಾ ವಿಭಾಗದಲ್ಲೂ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರುವುದರ ಮೂಲಕ ನಾಳಿನ ಪಂದ್ಯದಲ್ಲಿ ಸಿಎಸ್ಕೆ ಅನ್ನ ಬಗ್ಗುಬಡಿಯುತ್ತದೆ ಎಂಬ ವಿಶ್ವಾಸದಲ್ಲಿ ಆರ್ಸಿಬಿ ಅಭಿಮಾನಿಗಳಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಇನ್ನು ನಾಳೆ ಸಿಎಸ್ಕೆ ಎದುರು ನಡೆದಿರುವಂತಹ ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಆರ್ಸಿಬಿ ಪ್ಲೇಯಿಂಗ್ 11ಗೆ ಒಬ್ಬ ತುಫಾನ್ ಆಟಗಾರ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಹೌದು, ಐಪಿಎಲ್ ಸೀಸನ್ ಆದ್ಯದಲ್ಲಿ ಮೊಹಮ್ಮದ್ ಸಿರಾಜ್ ಆರ್ಸಿಬಿ ತಂಡದ ಪರವಾಗಿ ನಿರೀಕ್ಷೆಗೆ ತಕ್ಕ ಹಾಗೆ ಒಂದು ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರಲು ವಿಫಲರಾಗುತ್ತಿದ್ದಾರೆ. ಹೀಗೆ ಸದ್ಯ ಕಳಪೆ ಬೌಲಿಂಗ್ ಫಾರ್ಮ್ ಅಲ್ಲಿರುವಂತಹ ಮೊಹಮ್ಮದ್ ಸಿರಾಜ್ಗೆ ಸಿಎಸ್ಕೆ ಎದುರು ನಡೆದಿರುವಂತಹ ಪ್ರಮುಖ ಪಂದ್ಯದಲ್ಲಿ ಆರ್ಸಿಬಿಯ ಪ್ಲೇಯಿಂಗ್ 11ನಿಂದ ಕೋ ಕೊಡುವ ಸಾಧ್ಯತೆ ಇದೆ. ಇನ್ನು ಮೊಹಮ್ಮದ್ ಸಿರಾಜ್ ಬದಲಾಗಿ ಆರ್ಸಿಬಿಯ ಪ್ಲೇಯಿಂಗ್ 11ಗೆ ಸಿದ್ಧಾರ್ಥ್ ಕೌಲ್ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಸಿದ್ಧಾರ್ಥ್ ಕೌಲ್ ಈ ಹಿಂದಿನ ಐಪಿಎಲ್ ಸೀಸನ್ಗಳಲ್ಲೆಲ್ಲ ಒಂದು ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರಿರುವಂತಹ ದಾಖಲೆ ಇದೆ. ಹೀಗೆ ಸದ್ಯ ಕಳಪೆ ಫಾರ್ಮ್ ಅಲ್ಲಿರುವಂತಹ ಮೊಹಮ್ಮದ್ ಸಿರಾಜ್ ಬದಲಾಗಿ ಸಿದ್ಧಾರ್ಥ್ ಕೌಲ್ಗೆ ಆರ್ಸಿಬಿ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಮಾಡಿಕೊಟ್ಟರೆ ಆಗ ಆರ್ಸಿಬಿ ಬೌಲಿಂಗ್ ಅನ್ನು ಇನ್ನಷ್ಟು ಬಲಗೊಳ್ಳುವ ನಿರೀಕ್ಷೆಯಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಇದೆ. ಈ ಕಾರಣದಿಂದಾಗಿ ಅತಿ ಮುಖ್ಯವಾಗಿರುವಂತಹ ನಾಳಿನ ಪಂದ್ಯದಲ್ಲಿ ಕಳಪೆ ಫಾರ್ಮ್ ಅಲ್ಲಿರುವಂತಹ ಮೊಹಮ್ಮದ್ ಸಿರಾಜ್ ಬದಲಾಗಿ ಆರ್ಸಿಬಿ ಪ್ಲೇಯಿಂಗ್ 11ಗೆ ಸಿದ್ಧಾರ್ಥ್ ಕೌಲ್ ಎಂಟ್ರಿ ಕೊಡುವ ಎಲ್ಲಾ ಸಾಧ್ಯತೆಯೂ ಇದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ನಿಮ್ಮ ಪ್ರಕಾರ ನಾಳೆ ಸಿಎಸ್ಕೆ ಎದುರು ನಡೆದಿರುವಂತಹ ಅತಿ ಮುಖ್ಯವಾಗಿರುವಂತಹ ಪಂದ್ಯದಲ್ಲಿ ಮೊಹಮ್ಮದ್ ಸಿರಾಜ್ ಬದಲಾಗಿ ಸಿದ್ಧಾರ್ಥ್ ಕೌಲ್ಗೆ ಆರ್ಸಿಬಿ ಪ್ಲೇಯಿಂಗ್ 11ನಲ್ಲಿ ಸ್ಥಾನವನ್ನು ಮಾಡಿಕೊಡಬೇಕಾ ಅಥವಾ ಬೇಡವೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವೇನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.